ಇತ್ತೀಚೆಗೆ ರಕ್ಷಿತ್ ಶೆಟ್ಟಿ ಎಲ್ಲಿ ಹೋದ್ರು ಕಿರಿಕ್ ಪಾರ್ಟಿ 2 ಚಿತ್ರ ಯಾವಾಗ ಅನ್ನೋ ಪ್ರಶ್ನೆ ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು ಈ ವಿಷಯದ ಬಗ್ಗೆ ಸ್ವತಃ ರಕ್ಷಿತ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಕಿರಿಕ್ ಪಾರ್ಟಿ 2 ಚಿತ್ರ ಮಾಡುವ ಯಾವುದೇ ಆಲೋಚನೆಗಳಿಲ್ಲ ಎಂದಿದ್ದಾರೆ ಯಾಕಂದ್ರೆ ಸಪ್ತಸಾಗರದಾಚೆ ಎಲ್ಲೋ ಚಿತ್ರ ಬಿಡುಗಡೆಗೆ ಸಿದ್ಧವಾಗ್ತಿದೆ ಇದರ ಬೆನ್ನಲ್ಲೇ ರಿಚರ್ಡ್ ಆಂಟನಿ ಚಿತ್ರದಲ್ಲಿ ನಟಿಸಿ ನಿರ್ದೇಶಿಸಲಿದ್ದಾರೆ ಇನ್ನು ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನ ಹೊಂಬಾಳೆ ಫಿಲ್ಮ್ಸ್ ತೆಗೆದುಕೊಂಡಿದೆ ಈ ಚಿತ್ರದ ನಂತರ ರಕ್ಷಿತ್ ಶೆಟ್ಟಿ ಅವರ ಮಹತ್ವಾಕಾಂಕ್ಷೆಯ ಚಿತ್ರ ಪುಣ್ಯಕೋಟಿಯ ಕಡೆಗೆ ಗಮನ ಹರಿಸಲಿದ್ದಾರೆ ಪುಣ್ಯಕೋಟಿಯನ್ನ ಎರಡು ಭಾಗಗಳಲ್ಲಿ ತೆರೆಗೆ ತರುವ ಕನಸು ಕಂಡಿದ್ದಾರೆ ರಕ್ಷಿತ್ ಶೆಟ್ಟಿ ಈ ಚಿತ್ರದ ನಂತರ M2M ಮಾರ್ನಿಂಗ್ ಟು ಮೋಕ್ಷ ಚಿತ್ರ ಮಾಡಲಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಿದ್ದಾರೆ ಈಗ ಸಪ್ತಸಾಗರದ ಚೆಲ್ಲೋ ಚಿತ್ರ ಸಂಪೂರ್ಣ ಲವ್ ಸ್ಟೋರಿ ಆಗಿದ್ದು ರಕ್ಷಿತ್ ಅವರು 2 ಡಿಫರೆಂಟ್ ಶೇಡ್ ಹೊಂದಿರುವ ಪಾತ್ರಕ್ಕೆ ಜೀವ ತುಂಬಲಿದ್ದಾರೆ ತಮ್ಮದೇ ಬ್ಯಾನರ್ ನಲ್ಲಿ ನಿರ್ಮಿಸುತ್ತಿರುವುದು ಮತ್ತೊಂದು ವಿಶೇಷ ಹೇಮಂತ್ ಕುಮಾರ್ ಚಿತ್ರವನ್ನ ನಿರ್ದೇಶಿಸಿದ್ರೆ ರುಕ್ಮಿಣಿ ವಸಂತ ನಾಯಕ ನಟಿಯಾಗಿ ಅಭಿನಯಿಸಲಿದ್ದಾರೆ